ಏನೇ ಒಂದು ಪ್ರಾಬ್ಲಮ್ ಅಂತ ಹೋದ್ರು ಒಂದೇ ಹಾಸ್ಪಿಟಲ್ ಯಾವಾಗ್ಲೂ ನೆನಪು ಬರೋದು ರಾಮಯ್ಯ ಕಾಲೇಜ್ ರಾಮಯ್ಯ ಹಾಸ್ಪಿಟಲ್ ರಾಮಯ್ಯ ಹಾಸ್ಪಿಟಲ್ ಅಂದ ತಕ್ಷಣ ಎಲ್ಲದಕ್ಕೂ ರೆಡಿ ಅವರು ನೋಡಿ ಇವತ್ತು ಈ ಒಂದು ಸಣ್ಣ ಒಂದು ವಿಷಯ ಹೇಳಿದಾಗ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ ಒಬ್ಬರು ಮಗು ಬಂದಿದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಒಬ್ಬರನ್ನ ಕಳಿಸ್ಬಿಟ್ರು ಅಂದ್ರೆ ಪ್ರಕಾಶ್ ಅವರನ್ನ ಬರಕೇಳಣ ನಿಮ್ಮ ಈ ಶೋಲಂತೂ ಎಷ್ಟತ್ತಿ ನೋಡ್ಬಿಟ್ಟಿದ್ದೀನಿ ಎರಡು ಹೆಲ್ಪ್ ಅಂತ ಹೇಳಿದ್ರೆ ಫಸ್ಟ್ ನಮ್ಮ ರಾಮಯ್ಯ ಹಾಸ್ಪಿಟಲ್ ಇಂದನೇ ಅವರು ಯಾವಾಗಲೂ ನೆರವಾಗಿರ್ತೀರಾ ಸರ್ ನಮ್ಮ ಪ್ರೋಗ್ರಾಮ್ಗೆ ಸರ್ ಒಂದು ಜೀ ಕನ್ನಡ ವಾಹಿನಿ ಇಂತ ಮಹಾನ್ ಕಾರ್ಯವನ್ನ ಅಪ್ಪಾಜಿಯವರ ಹೆಸರಿನಲ್ಲಿ ಅವರು ಹೇಳಿರುವಂತ ನಾನಿರ್ಬೋದೆ ನಿಮಗಾಗಿ ಅನ್ನೋ ಒಂದು ವಾಕ್ಯವನ್ನ ಇಟ್ಕೊಂಡು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಇರ್ಬೋದು ಅಥವಾ ಬೇರೆ ರಾಜ್ಯದ ಜನತೆಗೆ ಇರ್ಬೋದು ಸಹಾಯ ಮಾಡ್ತಾ ಇದ್ದೀರಾ ನಿಮ್ ಜೊತೆಗೆ ನಾವು ಒಂಚೂರು ರಾಮಯ್ಯದಿಂದ ಒಂದು ಅಳಿಲ್ ಸೇವೆ ಅಯ್ಯೋ ಅಳಿಲ್ ಸೇವೆ ದೊಡ್ಡ ಸೇವೆ ಸರ್ ಯಾಕಂದ್ರೆ ಯಾರು ಅಷ್ಟು ಈಸಿಯಾಗಿ ಬರಲ್ಲ ಸೊ ಎಷ್ಟು ನೀಟ ಬಂದಿದೆ ನೋಡಿ ಇವಾಗ ಆ ಮಗು ಪಾಪ ಹಾರ್ಡ್ಲಿ ಒಂದು ಒನ್ ಅಂಡ್ ಹಾಫ್ ಇಯರ್ ಇರಬೇಕು ಟೂ ಇಯರ್ಸ್ ಇರಬೇಕು ಆ ಮಗುಗೆ ಆ ಮಗು ಹಾರ್ಟ್ ಪ್ರಾಬ್ಲಮ್ ಅಂತ ಬಂದರು ಅದು ಏನು ಇವ್ರು ನೋಡಿ ಅವರು ವೈಶಾಲಿ ಅವರು ಅವ್ರು ಕಣ್ ಕಾಣಲ್ಲ ಸರ್ ಅವ್ರ ಫ್ರೆಂಡ್ ಅಂತೆ ಅವರು ಸೇವಂತಿ ಅವ್ರು ಏನು ಒಂದ್ಸತಿ ಏನೋ ಬೇಡ ನನ್ನ ಜೀವನ ಬೇಡ ಎಂಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಧೈರ್ಯ ತುಂಬಿ ನಾನಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಈ ಶೋ ಕರ್ಕೊಂಬಂದಿದ್ದಾರೆ ಈ ರೀತಿ ಒಂದು ಹೆಲ್ಪ್ ಕೇಳ್ಕೊಂಬಂದಿದ್ದಾರೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅದಕ್ಕೆ ನಿಮ್ಮ ಹಾಸ್ಪಿಟಲ್ಗೆ ನೀವೇ ಬಂದ್ಬಿಟ್ಟಿದ್ದೀರಿ ಪ್ರಕಾಶ್ ಅವರು ಹೇಳಿ ಏನ್ ಮಾಡ್ಬೋದು ಒಂದು ಇವರಿಗೆ ನಾವು ಅಭಿನಂದನೆ ಹೇಳ್ಬೇಕು ಖಂಡಿತ ನಾವು ಕಣ್ಣಿದ್ದು ಚೆನ್ನಾಗಿರೋರೇ ನಾವೇನು ಸಹಾಯ ಮಾಡಕ್ ಮುಂದೆ ಬರಲ್ಲ ಅಂಥದ್ರಲ್ಲಿ ಇವ್ರು ಬಂದು ಅವ್ರಿಗೆ ಒಂದು ಅವ್ರ ಜೀವನ ಉಳಿಸಿದ್ದಾರೆ ಸಹಾಯನೂ ಮಾಡಕ್ ಬಂದಿದ್ದಾರಲ್ಲ ಎಷ್ಟು ದೊಡ್ಡ ಸಹಾಯ ನೋಡಿ ಸರ್ ಅದು ಐ ಥಿಂಕ್ ಅವ್ರಿಗೆ ಕಣ್ಣಿಲ್ಲ ಅಂತ ನಮ್ಗೆ ಹೊರಗಡೆ ಅಂತ ಅನ್ಸುತ್ತೆ ಸರ್ ಒಳಗಡೆ ಕಣ್ಣಿರ್ಬೇಕು ಸರ್ ಸೊ ಇನ್ನರ್ ಹಾರ್ಟ್ ಇದೆಯಲ್ಲ ಯಾವಾಗಲೂ ಐ ಇರುತ್ತೆ ಆ ಐ ಪವರ್ಫುಲ್ ಆಗಿ ದೆನ್ ಅವರ್ ಐ ಸೊ ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ತಮಗೂ ಗೊತ್ತು ಎಂ ಎಸ್ ರಾಮಯ್ಯ ಆಸ್ಪತ್ರೆ ಬಡವರ ದೀನ ದಲಿತರ ಒಂದು ನೋವಿಗೆ ಸ್ಪಂದಿಸುವಂತಹ ಕೆಲಸ ಮಾಡ್ತಾ ಇದೆ ಹಾಗಾಗಿ ಮಗುವೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಒಮ್ಮೆ ಪರೀಕ್ಷೆ ಮಾಡಿ ನಂತರ ಅವ್ರಿಗೆ ಏನು ಚಿಕಿತ್ಸೆ ಕೊಡಬೇಕು ಅದನ್ನ ನಾವು ಯಾಕೆಂದ್ರೆ ನಾವು ಎಂ ಎಸ್ ರಾಮಯ್ಯ ಮತ್ತೆ ನಾರಾಯಣ ಹೃದಯಾಲಯ ನಾವಿಬ್ರು ಜಾಯಿಂಟ್ ವೆಂಚರ್ ಅಲ್ಲಿ ಎಂ ಎಸ್ ರಾಮಯ್ಯ ನಾರಾಯಣ ಹೃದಯಾಲಯ ಅಂತ ಈಗ ಕಳೆದ ಎರಡ್ ಮೂರು ವರ್ಷಗಳಿಂದ ನಾವು ಆರಂಭಿಸಿದೀವಿ ಸೊ ಅಲ್ಲಿ ಈ ಮಗುಗೆ ಪರೀಕ್ಷೆ ಮಾಡಿಸಿ ಏನು ನಮ್ಮ ಕಡೆಯಿಂದ ಸೂಕ್ತ ಚಿಕಿತ್ಸೆ ಮಾಡಬೇಕು ಅದನ್ನ ಖಂಡಿತವಾಗಿ ನಾವು ಮಾಡ್ತೀವಿ ಖಂಡಿತ ಅವರು ನಾರಾಯಣ ಹೃದಯಾಲಯ ಅಂತ ಒಂದು ಒಂದು ಇನ್ನೊಂದು ಹಾಸ್ಪಿಟಲ್ ಇದೆ ಅವರು ರಾಮಯ್ಯ ಕಾಲೇಜ್ ಇಬ್ರು ಸೇರಿ ರಾಮಯ್ಯ ಹಾಸ್ಪಿಟಲ್ ಸೇರಿ ಈ ಒಂದು ಇದಕ್ಕೆ ನಿಮ್ಮ ಮಗುಗೆ ಎಲ್ಲ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ತಾರೆ ಒಂದು ಭರವಸೆ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಏನೇ ಹೇಳಿದ್ರು ಖಂಡಿತ ಮಾಡೇ ಮಾಡ್ತಾರೆ ಅದು ನಮ್ಮ ಶೋಗ್ ಬಂದು ನಮ್ದು ಮಗುಗೆ ಒಂದು ಒಳ್ಳೆ ಆದ್ರೆ ಸಾಕ್ರೆ ಸರ್ ಖಂಡಿತ ಆಗುತ್ತಮ್ಮ ಖಂಡಿತ ಸರ್ ನಮ್ಗೆ ಫೀಲಿಂಗ್ ಇರೋರಿ ಸರ್ ಇಲ್ಲಮ್ಮ ಖಂಡಿತ ಚೆಕ್ ಮಾಡ್ಬೇಕಲ್ಲಮ್ಮ ಚೆಕ್ ಮಾಡಿ ಯಾವ ರೀತಿ ಮಾಡ್ಬೇಕಂತ ನೋಡ್ಬೇಕಲ್ಲಮ್ಮ ಈಗಾಗಲೇ ಒಂದ್ಸಲ ಚೆಕ್ ಮಾಡಿಸಿದೀವಿ ಸರ್ ಇಲ್ಲ ಮಾಡಿಸಿದ್ರಮ್ಮ ತಿರ್ಗಾ ಇವಾಗ ಇವಾಗ ಇವರು ಫಸ್ಟ್ ಟೈಮ್ ಬಂದಿದ್ರಲ್ಲಮ್ಮ ಇವಾಗ ಅಲ್ಲಿ ಹೋದಾಗ ಪ್ರಾಪರ್ ಆಗಿ ಒಂದು ಪ್ರೊಸೀಜರ್ ಬೇಕಮ್ಮ ಆ ಪ್ರೊಸೀಜರ್ ಪ್ರಕಾರ ಹೋದಾಗ ಖಂಡಿತ ನಿಮ್ಗೆ ಆ ಭರವಸೆ ನಾವು ಕೊಡ್ತೀವಮ್ಮ ನಿಮ್ಗೆ ನಿಮ್ಮ ಮಗು ಚೆನ್ನಾಗುತ್ತೆ ಓಕೆ ಏಕೆಂದ್ರೆ ಈಗಾಗಲೇ ಇಂಥ ಸಾವಿರಾರು ಮಕ್ಕಳಿಗೆ ಚಿಕಿತ್ಸೆ ನೀಡಿ ಅವರು ತುಂಬಾ ಸೊಗಸಾಗಿದ್ದಾರೆ ಅದು ನಮಗೆ ಒಂಥರ ಹುರುಪನ್ನ ನೀಡುತ್ತೆ ನೋಡಮ್ಮ ಅದು ಒಂದು ತಿಂಗಳು ಮಗು ಎರಡು ತಿಂಗಳು ಮಗುಗೂ ಕೂಡ ಹೃದಯದ ಸರ್ಜರಿ ಮಾಡುವಂತ ವಿಧಾನ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗ ಎಲ್ಲ ಇವಾಗ ಈಸಿ ಆಗ್ಬಿಟ್ಟಿದೆ ಆಪರೇಷನ್ಸ್ ಎಲ್ಲ ಮಾಡೋದು ಬಟ್ ಏನು ಇದಿಲ್ದನೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೆಲ್ಪಿಂಗ್ ನೇಚರ್ ಬಂದು ಮಾಡೋದಿದೆ ಸರ್ ಅದು ಬಹಳ ಕಷ್ಟ ಅದು ನೀವು ರಾಮಯ್ಯ ಹಾಸ್ಪಿಟಲ್ ನಾವು ಯಾವತ್ತೂ ಮರೆಯಲ್ಲ ಸರ್ ಪ್ರಕಾಶ್ ಅವರು ನಿಜವಲ್ವೇ ನೀವು ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಶಾಶ್ವತವಾಗಿರ್ತೀರಾ ಆಮೇಲೆ ಖಂಡಿತ ಅದಕ್ಕೆ ಥ್ಯಾಂಕ್ಸ್ ಇವ್ರಿಗೆ ಹೇಳ್ಬೇಕು ನಮ್ಗೆ ಪಟ್ಟಾಭಿರಾಮ್ ಅವ್ರಿಗೆ ಪಟ್ಟಾಭಿರಾಮ್ ಅವರು ಮತ್ತೆ ಎಂ ಎಸ್ ರಾಮಯ್ಯನವರು ಇಂತ ಒಂದು ಆಸ್ಪತ್ರೆ ಕಟ್ಟಿಸಿ ಅವ್ರ ಮಕ್ಕಳುಗಳು ಎಲ್ಲರೂ ಕೂಡ ಈ ಕೆಲಸಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ 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 ಸೊ ವೈಶಾಲಿ ಅವರೇ ಅಮ್ಮ ಡಾಕ್ಟರ್ ಬಂದಿದ್ದಾರಮ್ಮ ಇದೇಳಿ ಬನ್ನಿ ಕೈ ಡಾಕ್ಟರ್ ಬಂದಿದ್ದಾರೆ ಭರವಸೆ ಕೊಟ್ಟಿದ್ದಾರಮ್ಮ ಓಕೆ ಯಾವಾಗ್ಲೂ ಧನ್ಯವಾದಗಳು ತಿಳಿಸ್ತೀನಿ ಸರ್ ನನ್ನ ಆಸೆ ನೆರವೇರಿಸಿದ್ದೀರಾ ನನ್ನ ಜೀವನ ಇರೋವರೆಗೂ ನಿಮ್ಮನ್ನ ಮರೆಯಲ್ಲ ಸರ್ ಶಿವಣ್ಣನ್ಗೂ ನಾನು ಮರೆಯಲ್ಲ ಸರ್ ಇದು ದೊಡ್ಡ ಆಸೆ ನಿನ್ನ ಆಸೆ ಇಲ್ಲಮ್ಮ ಅದು ಬೇರೆ ಯಾರ ಆಸೆನ ತಗೊಂಬಂದಿದೆಯಲ್ಲ ಅದ್ ನಮ್ಮ ಹೃದಯ ಮುಟ್ತಮ್ಮ ಖಂಡಿತ ನಿನ್ನ ಹೃದಯ ನಮ್ಮ ನೋಡಿ ಆ ಮಗುಗೆ ಒಂದು ಹೃದಯ ಕೊಡಿಸ್ಬೇಕು ಅಂತ ಹೋಗ್ತಿದ್ಯಾ ನಿಜವಾಗ್ಲೂ ಒಳ್ಳೇದಾಗುತ್ತೆ ಆಲ್ ದಿ ಬೆಸ್ಟ್ ಓಕೆ ಸೊ ತುಂಬಾ ಖುಷಿ ಆಗುತ್ತೆ ನೋಡಿ ಇವಾಗ ವೈಶಾಲ್ಯ ಅಂತಾರೆ ನಮ್ಮ ನನ್ನ ಆಸೆ ಅಂತ ಅನ್ಕೊಂಡ್ಬೇಕ ಆ ಮಗು ಬೇರೆ ಯಾರೋ ಫ್ರೆಂಡ್ ಮಗುನ ನನ್ನ ಆಸೆ ಅಂತ ಹೇಳ್ಕೊಂಡ್ರಲ್ಲ ಅದು ನಮ್ಗೆ ತುಂಬ ಖುಷಿ ಆಗುತ್ತೆ ಸೊ ಇನ್ನು ಮುಂದೆ ಅವ್ರ ಹಾಸ್ಪಿಟಲ್ ಹೋಗಿ ಚೆಕಪ್ ಆಗಿ ಏನೇನು ಥರ ಒಂದು ಪ್ರೋಗ್ರೆಸ್ ಆಗುತ್ತೋ ಅದು ನಿಮಗೆ ಖಂಡಿತ ತಿಳಿಯುತ್ತೆ ನಮ್ಮ ಟೀಮ್ನವ್ರು ಹೋಗಿ ಅದನ್ನು ಫಾಲೋಅಪ್ ಮಾಡ್ತಾರೆ ಸುಶ್ಮಿತಾಳಿಗೆ ಹೊಸ ಬದುಕು ನೀಡುವ ನಿಟ್ಟಿನಲ್ಲಿ ಶಿವಣ್ಣನವರ ಪ್ರಯತ್ನ ಸಾಗಿದೆ ಇವಳಿಗೆ ಸಹಾಯ ಮಾಡಲು ನಮ್ಮ ತಂಡಕ್ಕೆ ಸೂಚಿಸಲಾಗಿತ್ತು ವೈದ್ಯರ ತಂಡದಿಂದ ಸುಶ್ಮಿತಾಳನ್ನ ವಿವಿಧ ಪರೀಕ್ಷೆಗಳಿಗೆ ಒಳಪಡಿಸಲಾಯಿತು ವೈದ್ಯರಿಂದ ಉತ್ತಮ ಉಪಚಾರದ ಭರವಸೆಯೂ ಸಿಕ್ಕಿದೆ
ಎರಡೂವರೆ ವರ್ಷದ ಮಗು ಸುಶ್ಮಿತಾಳನ್ನ ಪದೇ ಪದೇ ಜ್ವರ ಕೆಮ್ಮು ತಲೆ ಸುತ್ತೋದು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಅವಳಿಗೆ ಹೆಚ್ಚಿನ ಪರಿಶೀಲನೆ ಮಾಡಿ ನೋಡಿದ್ವಿ ಅದರಲ್ಲಿ ಹೃದಯದ ಮೇಲ್ಭಾಗದ ಒಂದು ಚೇಂಬರ್ಸ್ ಅಲ್ಲಿ ಒಂದು ಸಣ್ಣ ರಂಧ್ರ ಇರೋದು ಕಂಡು ಬಂದಿದೆ ಅದನ್ನ ಡಾಕ್ಟರ್ ವಿಎಸ್ ಪ್ರಕಾಶ್ ನೇತೃತ್ವದಲ್ಲಿ ನಮ್ಮ ವೈದ್ಯರ ತಂಡ ಪರೀಕ್ಷೆ ಮಾಡಿ ಅದಕ್ಕೆ ಏನು ಚಿಕಿತ್ಸೆ ಬೇಕು ಅದನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂದ ಹಾಗೆ ಈಗ ಸೇವಂತಿ ಮತ್ತು ವೈಶಾಲಿ ತುಂಬಾ ಸಂತೋಷಗೊಂಡಿದ್ದಾರೆ ಇವರ ಈ ಸಂತೋಷ ಸದಾ ಇರಲಿ ಅಂತ ಹಾರೈಸೋಣ ನಾರಿರುವುದೇ ನಿಮಗಾಗಿ